ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟ್ ಚಾನೆಲ್ ಇವತ್ತಿನ ಎಪಿಸೋಡ್ನಲ್ಲಿ ಸಬ್ಬಕ್ಕಿ ರೊಟ್ಟಿ ಅಥವಾ ಸಾಬೂದಾನ ತಾಲಿಪೀಠಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಬ್ರೇಕ್ಫಾಸ್ಟ್ಗೆಲ್ಲ ನೀವು ಇದನ್ನು ಮಾಡ್ಕೊಬೋದು ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಗಟ್ಟಿ ಮೊಸರು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಅದನ್ನು ತುಂಬ ಚೆನ್ನಾಗಿ ಒಂದು ಎಂಟು ಅವರಾದರೂ ನೀವು ಅಟ್ಲೀಸ್ಟ್ ನೆನೆಸ್ಬೇಕು ನಾನು ರಾತ್ರಿ ನೆನೆ ಹಾಕಿದೆ ಬೆಳಗ್ಗೆಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ನಾನು ಒನ್ ಕಪ್ಪಷ್ಟು ಸಬ್ಬಾಕಿ ತೊಗೊಂಡಿದ್ದೆ ಇದಕ್ಕೆ ಒನ್ ಕಪ್ಪಷ್ಟೇ ನೀರು ಹಾಕಬೇಕು ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಫುಲ್ ಮೆತ್ತಗಾಗೋಗುತ್ತೆ ಒಂದು ಕಪ್ ಸಬ್ಬಾಕಿಗೆ ಒನ್ ಕಪ್ ನೀರು ಹಾಕ್ಕೊಳ್ಳಿ ಒಂದು ಎರಡು ಮೂರು ಸರಿ ವಾಶ್ ಮಾಡಿ ನೆನೆಯೋದಕ್ಕೆ ಹಾಕಬೇಕು ಸೊ ಇವಾಗ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನೆನ್ಸಿಟ್ಕೊಂಡಿರೋ ಅಂತ ಸಬ್ಬಾಕಿ ಹಾಕೋತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಫೋರ್ ಅವರ್ಸ್ ಆದ್ರೂ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಕೊಳ್ಳಿ ಸೊ ನೋಡ್ಬೋದು ಮಿಕ್ಸಿಂಗ್ ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಕಂಬೈನ್ ಪರ್ಪಸ್ಗೋಸ್ಕರ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ತರಿ ತರಿಯಾಗಿ ಪೌಡ್ರ್ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಹಾಗೆ ಒಂದೇ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಚೆನ್ನಾಗಾಗತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಆಲೂಗಡ್ಡೆ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ ಸೊ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು ಆಲೂಗಡ್ಡೆನ ಮೊದಲಿಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಕಲಿಸ್ಬೇಕು ಅಥವಾ ನೀವು ಗ್ರೇಟ್ ಮಾಡ್ಕೊಂಡು ಹಾಕೋತೀನಿ ಅಂದರೂ ಕೂಡ ಹಾಕೋಬೋದು ಬಟ್ ಸಬ್ಬಕ್ಕಿ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಾಗಿರೋದ್ರಿಂದ ಎಲ್ಲ ಒಟ್ಟಿಗೆ ಮಾಡಿದ್ರೇ ಚೆನ್ನಾಗತ್ತೆ ಸೊ ನೀವು ನೋಡ್ಬೋದು ಇವಾಗ ನಾನು ಕಲಸಿಟ್ಕೊಂಡಿದ್ದೀನಿ ಇದನ್ನು ರೊಟ್ಟಿ ಹಿಟ್ಟು ರೆಡಿ ಇದೆ ಇವಾಗ ತಟ್ಟೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಪರ್ಚ್ಮೆಂಟ್ ಪೇಪರ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಎರಡೂ ಸೈಡ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವ್ಕೊಳ್ಳೋಣ ನಾನು ಎರಡು ಸೈಡ್ಗೂ ಹಾಕ್ಕೊಂಡಿದ್ದೀನಿ ಮುಚ್ಚಿ ತಟ್ಬೋದು ಅಂತ ನೀವು ನೋಡ್ಬೋದು ಇವಾಗ ಸೊ ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಹಿಟ್ಟಿನ ಸ್ವಲ್ಪ ಅಷ್ಟು ತಗೊಳ್ಳೋಣ ನಿಮ್ಗೆ ಎಷ್ಟು ಅಗ್ಲ ಬೇಕು ರೊಟ್ಟಿ ಅಷ್ಟು ತಗೋಬೋದು ಚಿಕ್ಕದಾಗಿ ಮಾಡ್ಕೋತೀವಂದ್ರೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ನಾರ್ಮಲ್ ಆಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಎಷ್ಟು ತಗೋತೀನೋ ಅಷ್ಟೇ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಒಂದು ಬಾಲ್ ಸೈಜಷ್ಟಿದೆ ಇದನ್ನು ಇವಾಗ ಬಟರ್ ಪೇಪರ್ ಇಟ್ಟು ಸ್ವಲ್ಪ ಇದನ್ನು ತಟ್ಕೊಂಡು ಅದ್ರ ಮೇಲೆ ಬಟರ್ ಪೇಪರ್ ಮುಚ್ಚಿ ತಟ್ಟೋದ್ರಿಂದ ಕೈಗೆ ಅಂಟಲ್ಲ ಹಾಗೆಯೇ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಹಾಗೆ ಪೇಪರ್ಗೂ ಕೂಡ ಅಂಟಲ್ಲ ಇದು ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಫಾಯಿಲ್ ಮೇಲೆ ತಟ್ಕೋಬೋದು ಅಥವಾ ಬಾಳೆ ಎಲೆ ಮೇಲೆ ತಟ್ಕೋಬೋದು ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಕೂಡ ತಟ್ಕೋಬೋದು ನೀವು ನೋಡ್ಬೋದು ಇವಾಗ ನಾನು ತೆಳುವಾಗಿ ತಟ್ಕೊಂಡಿದ್ದೀನಿ ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರು ಪರವಾಗಿಲ್ಲ ಸೊ ಮೇಲೆ ಜೆಂಟಲಾಗಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಒಳಗಡೆ ಸೊ ಇವಾಗ ನೀವು ನೋಡ್ಬೋದು ರೊಟ್ಟಿ ತಟ್ಟಿದ್ದಾಗಿದೆ ಇದನ್ನು ನಾವು ಅಂಚು ಮೇಲೆ ಸುಟ್ಕೊಳ್ಳೋಣ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಳ್ಳಿ ತುಂಬ ತಿಕ್ಕಾಗಿ ಅಂದರೂ ಕೂಡ ಮಾಡ್ಕೋಬೋದು ನಿಪ್ಪಟ್ಟು ಥರ ಸೊ ನೋಡಿ ರೊಟ್ಟಿ ತಟ್ಟಿದ್ದು ರೆಡಿ ಇದೆ ನಾನು ಇವಾಗ ತವಾ ಬಿಸಿಗೆ ಇಟ್ಕೋತಾ ಇದ್ದೀನಿ ಇದಕ್ಕೆ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಥವಾ ತುಪ್ಪ ಬೆಣ್ಣೆ ಏನಾದರೂ ಹಾಕೋಬೋದು ಇದ್ರ ಮೇಲೆ ನಾವು ರೊಟ್ಟಿ ಏನಿತ್ತು ಇದನ್ನು ಹಾಕೋಬೇಕು ಬಟರ್ ಪೇಪರ್ನೇ ಉಲ್ಟಾ ತಿರುಗಿಸಿ ಅದನ್ನು ನೀಟಾಗಿ ಎತ್ಕೋಬೋದು ನೋಡಿ ನಾನು ಈ ಥರನೇ ಮಾಡ್ತಾಯಿದ್ದೀನಿ ಈಸಿಯಾಗಿ ಬರುತ್ತೆ ಪೇಪರ್ ಅಂಟಲ್ಲ ತವಾಗಾಗಿರ್ಬೋದು ರೋಟಿಗಾಗಿರ್ಬೋದು ಅಂಟಲ್ಲ ಅದು ಸೊ ನೋಡಿ ಇವಾಗ ಇದಾಗಿದೆ ಸ್ವಲ್ಪ ಬೆಂದಿದೆ ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬದಲಿಗೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಸೊ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಫ್ಲಿಪ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಮೊಸರು ಕಾಂಬಿನೇಷನ್ ಜೊತೆಗೆ ತಿಂದರೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಸೊ ನೋಡಿ ನಾನು ಇವಾಗ ಫ್ಲಿಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ನೀವು ಮಾಡ್ಕೋಬೋದು ಇದು ನಾವು ಸುಡೋ ಅಂಥ ಪ್ರೊಸೆಸ್ ಏನಿದೆ ಇದು ಒಂದು ಎರಡು ನಿಮಿಷದಲ್ಲೆಲ್ಲ ಆಗೋಗುತ್ತೆ ತುಂಬ ಚೆನ್ನಾಗಾಗತ್ತೆ ಕ್ರಿಸ್ಪಿಯಾಗಿ ಸೊ ನೋಡ್ಬೋದು ಇವಾಗ ಸಬ್ಬಕ್ಕಿ ರೊಟ್ಟಿ ಅಥವಾ ಸಾಬುದಾನ ತಾಲಿಪೇಟ್ ರೆಡಿ ಇದೆ ಬಿಸಿ ಬಿಸಿಯಾಗೆ ಸರ್ವ್ ಮಾಡಬೇಕು ನಾನು ಆಗಲೇ ಹೇಳ್ದಂಗೆ ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಅದನ್ನು ಕೂಡ ನಾನು ತೋರಿಸಿದ್ದೀನಿ ಯಾವ ಥರ ಅಂತ ಸೊ ಈ ಥರ ಕೂಡ ಮಾಡಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆಲ್ಲ ನೀವು ಕೊಟ್ಟು ಕಳಿಸ್ಬೋದು ಸೊ ಸಾಬೂದಾನ ತಾಲಿಪೇಟ್ ಅಥವಾ ಸಬ್ಬಕ್ಕಿ ರೊಟ್ಟಿ ರೆಡಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ಯಶ್ ಕುಕಿಂಗ್ ಡಾಟ್ ಕಾಮ್ ವೆಬ್ಸೈಟ್ ವಿಸಿಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ